ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಕಟ್ಟಡ ಉದ್ಘಾಟನೆ. ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದ ಕಟ್ಟಡದ ಮೊದಲ ಮತ್ತು ಎರಡನೇ ಹಂತದ ಕಟ್ಟಡವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಆಡಳಿತ ನ್ಯಾಯಾಧೀಶರಾದ ಪಿಜಿಎಂ ಪಾಟೀಲ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನ್ಯಾಯಾಂಗ ಇಲಾಖೆಗಳ ಕರ್ತವ್ಯ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಜನರು ನ್ಯಾಯಾಂಗ ಇಲಾಖೆಯ ಮೇಲೆ ಇಟ್ಟಿರುವ ನಂಬಿಕೆ ಅಪಾರವಾಗಿದೆ. ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿರ್ವಹಿಸಬೇಕು ಎಂದರು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಮೈ ಲಾರ್ಡ್ ಆನರಬಲ್ ಶ್ರೀ ಜಸ್ಟಿಸ್ ಪಿಜಿಎಂ ಕರ್ನಾಟಕ, ಮೈ ಲಾರ್ಡ್ ಆನರಬಲ್ ಶ್ರೀ ಜಸ್ಟಿಸ್ ಪ್ರದೀಪ್ ಸಿಂಗ್ ಯರೂರ್ ಜಡ್ಜ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ PWD ಮೈಸೂರು ಸರ್ಕಲ್ ಮೈಸೂರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಸ್ಪೆಷಲ್ ಏಜೆಂಟ್ ಜೆಂಟಲ್ಮನ್, ಇಟ್ ಇಸ್ ಮೈ ಪ್ರೌಡ್ ಪ್ರಿವಿಲೇಜ್ ಟು ಡೆಲಿವರ್ ವೆಲ್ಕಮ್ ಅಡ್ರೆಸ್ ಆನ್ ದಿಸ್ ಆಸ್ಪಿಯಸ್ ಅಕೇಶನ್. ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಕೆ ಸೋಮಶೇಖರ್, also served as principal district and session judge at Raichur and Mysore session to the Honorable High Court earlier, but due to some inevitable reasons his lordship could nyanga ilake nyanga adhikarigalagagli kattadagalagli athava namma courtala kattadagalagli bahala ondu dusthitiyalli iru aa sandarbhadalli naavu nilisondre namma kattadagala sthiti nyanga ಏನು ನಮ್ಮ ನ್ಯಾಯಾಲಯದ ಕಟ್ಟಡಗಳಿರಲಿ ಅಥವಾ ನಮ್ಮ ನ್ಯಾಯಾಧೀಶರಿಗೆ ಒದಗಿಸಿಕೊಟ್ಟಿರುವಂತಹ ಈ ಒಂದು ವಸತಿ ಕಟ್ಟಡಗಳಾಗಿರಲಿ ಬಹಳ ದುಸ್ಥಿತಿಯಲ್ಲಿದ್ದವು. ಹೀಗಾಗಿ ಬಹಳ ತೊಂದರೆಯನ್ನು ಪಟ್ಟುಕೊಂಡಂತ ನಮ್ಮ ನ್ಯಾಯಾಧೀಶರು ಕೂಡ ಕಷ್ಟಪಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಆವಾಗ ನಾವು ಏನಾದರೂ ಕೇಳಿದ್ರೆ ಯಾವುದು ಗ್ರೌಂಡ್ ಫ್ಲೋರ್ ಇರುವಂತಹ ಬಿಲ್ಡಿಂಗ್ ನಲ್ಲಿ ಲೀಕೇಜ್ ಆಗ್ತದೆ ಅಂತ ಕೇಳಿದ್ರೆ ಹೌದು ಸರ್, ಅದಕ್ಕೆ ಮೇಲ್ಗಡೆ ಇನ್ನೊಂದು ಕಟ್ಟಬೇಕು ಅಂದ್ರೆ ಇದು ಸರಿ ಆಗುತ್ತೆ ಅಂತ ಹೇಳೋದು. ಆ ಮಟ್ಟಕ್ಕೆ ಮತ್ತೊಂದು ಮಾಡಿ ಕಟ್ಟಿದ್ರೆ ಮಾತ್ರ ಹೀಗೆ ಮಾಡಿ ಲೀಕೇಜ್ ಸ್ಟಾಪ್ ಆಗುತ್ತೆ ಅಂತ ಹೇಳುವಂತ ಸಂದರ್ಭ ಕೂಡ ಇತ್ತು. ಅದನ್ನೆಲ್ಲ ನೋಡಿದ್ರೆ ಈಗ ಬಹಳ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ. ಬೇಕಾಗುವಂತ ಎಲ್ಲ ನಮ್ಮ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಾಗ ನಮ್ಮ ನ್ಯಾಯಾಧೀಶರು ಅದೇ ಅಷ್ಟೇ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತಹದ್ದು ಕೂಡ ಬಹಳ ಮುಖ್ಯವಾಗಿದೆ. ಇತ್ತೀಚಿನ ನಮಗೆ ಕೊಟ್ಟಿರುವಂತಹ ಎಲ್ಲ ಏನು ಸವಲತ್ತುಗಳಿದೆ, ನಾವು ನ್ಯಾಯದಾನ ಮಾಡುವ ಒಂದು ಕರ್ತವ್ಯವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯವನ್ನು ನಮಗೆ ಕೊಟ್ಟಿರ್ತಾರೆ. ಹೀಗಾಗಿ ನಾವು ಬರೀ ಸೌಲಭ್ಯಗಳನ್ನು ಮಾತ್ರ ಉಪಯೋಗಿಸ್ತೇವೆ, ನಮ್ಮ ಕರ್ತವ್ಯವನ್ನು ಸರಿಯನ್ನು ನಾವು ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಳ್ತೀವಿ. ಮುಂದೆ ಬರಲಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಆ ಕಾರಣದಿಂದ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ರು ನನ್ನ ಇಂಟ್ರೊಡಕ್ಷನ್ ಅಲ್ಲಿ, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ಬರೋದು ಅಷ್ಟೇ ನನ್ನ ಕೆಲಸ. ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಹೇಳ್ಕೊಳ್ಳಲ್ಲ, ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ರೆ ಅಷ್ಟೇ ಸಾಕು. ಈಗ ಸದ್ಯಕ್ಕಿಂತ ಪರಿಸ್ಥಿತಿಯಲ್ಲಿ ಬೇಕಾಗಿರೋದು ನಾವು ಯಾವ ಸ್ಥಾನದಲ್ಲಿದ್ದಾರೆ ಅವ್ರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋದ್ರೆ ನಮ್ಮ ಕಕ್ಷೆ ನಮ್ಮ ಸಮಾಜಕ್ಕೆ ಕೂಡ ನಾವು ಒಂದು ಕೊಡುಗೆಯನ್ನು ಕೊಟ್ಟಂತ ಆಗ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.